ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ YouTube ಚಾನೆಲ್ ಮೊದಲನೇದಾಗಿ ಯಾರೆಲ್ಲ ಸೆಕೆಂಡ್ ಪಿಯುಸಿ ಎಕ್ಸಾಮ್ ಬರೆದಿದ್ದಾರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಗುಡ್ ನ್ಯೂಸ್ ಅಂತ ಹೇಳಬಹುದು ಈ ಒಂದು ದಿನದಲ್ಲಿ ಏನಪ್ಪ ಗುಡ್ ನ್ಯೂಸ್ ಅಂತ ಹೇಳಬೇಕಾದ್ರೆ ಪ್ರತಿಯೊಬ್ಬರು ಕೂಡ ತುಂಬಾ ಖುಷಿನ ಪಡ್ತಿದ್ದಾರೆ ಪ್ರತಿಯೊಬ್ಬ ಸೆಕೆಂಡ್ ಪಿಯುಸಿ ಸ್ಟೂಡೆಂಟ್ ಯಾರೆಲ್ಲ ಎಕ್ಸಾಮ್ ಬರೆದಿದ್ದಾರೆ ಪ್ರತಿಯೊಬ್ಬರು ಕೂಡ ಖುಷಿ ಆಗುತ್ತೆ ಈ ಒಂದು ಗುಡ್ ನ್ಯೂಸ್ ಕೇಳಿದ್ರೆ ತುಂಬಾ ನಿಮಗೆ ತಳಕೋಕೆ ಆಗಲ್ಲ ಅಷ್ಟು ಖುಷಿ ಆಗುತ್ತೆ ಇದೊಂದು ಗುಡ್ ನ್ಯೂಸ್ ನಿಮಗೆ ಎಲ್ಲರೂ ಕೂಡ ಒಂದು ಅದು ಏನಪ್ಪ ಗುಡ್ ನ್ಯೂಸ್ ಅಂತ ನಾನು ನಿಮಗೆ ಈ ಒಂದು ವೇಳೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲೇ ಬಂದ್ಬಿಟ್ಟು ಎಲ್ಲರಿಗೆ ಹೇಳ್ತಾ ಇದೀನಿ ತುಂಬಾ ಜನ ಕೂಡ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ದಾರೆ ಆಫ್ಟರ್ ಸೆಕೆಂಡ್ ಪಿಸಿ ಸ್ಟೂಡೆಂಟ್ ಏನಪ್ಪ ಅಂದ್ರೆ ಬ್ರದರ್ ನಮ್ಮದು ಸೆಕೆಂಡ್ ಪಿಸಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಏಪ್ರಿಲ್ ಬರುತ್ತೆ ಇದೆ ಏಪ್ರಿಲ್ ಅಂದ್ರೆ ಏಪ್ರಿಲ್ ಮೂರನೇ ವೀಕ್ ಅಲ್ಲಿ ಬರುತ್ತೆ ಯಾವಾಗ ಬರುತ್ತೆ ಎಕ್ಸಾಮ್ ಯಾವಾಗ ಬರುತ್ತೆ ಏಪ್ರಿಲ್ ಅಲ್ಲಿ ಬರುತ್ತೆ ಆ ತಾರೀಕು ಡೇಟಿಗೆ ಬರುತ್ತೆ ಈ ಡೇಟಿಗೆ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಮೊದಲೇ ಬಂದ್ಬಿಟ್ಟು ನಾನು ನಿಮಗೆ ಇವತ್ತೊಂದು ದಿನದಲ್ಲಿ ನಿಮ್ಮ ಸೆಕೆಂಡ್ ಪಿಸಿ ಎಕ್ಸಾಮ್ ಯಾರೆಲ್ಲ ಬರ್ತಾರೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಗುಡ್ ನ್ಯೂಸ್ ಅದರ ಜೊತೆ ನಿಮ್ಮೊಂದು ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಇವನೊಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಇವತ್ತು ಸ್ಟಾರ್ಟ್ನ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲೇ ಹೇಳ್ಬಿಡ್ತೀನಿ ಯಾರೆಲ್ಲ ಸೆಕೆಂಡ್ ಪಿಸಿ ಎಕ್ಸಾಮ್ ಬರೆದಿದ್ದಾರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎಲ್ಲರಿಗೆ ಹೇಳ್ತೀನಿ ಏನಿಲ್ಲ ಜಸ್ಟ್ ನನ್ನೊಂದು ವಿಡಿಯೋ ಇಂಪಾರ್ಟೆಂಟ್ ನೀವು ನೋಡಲೇಬೇಕು ನಿಮ್ಗೆ ಎಲ್ಲರಿಗೂ ಗುಡ್ ನ್ಯೂಸ್ ತಂದಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಏನಲ್ಲ ಪ್ರತಿಯೊಬ್ಬರು ಖುಷಿ ಪಡ್ತೀರ ಆ ಖುಷಿಯಲ್ಲಿ ನೀವು ನನ್ನ ಸಬ್ಸ್ಕ್ರೈಬ್ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ ಅದು ಯಾವೊಂದು ಗುಡ್ ನ್ಯೂಸ್ ಅಂತ ಈ ಒಂದು ನೋಡೋದಂತೆ ಇವತ್ತು ಸ್ಟಾರ್ಟ್ನ ಬನ್ನಿ ಮೊದಲ ಬಂದ್ಬಿಟ್ಟು ನಾನು ನಿಮಗೆ ಎಲ್ಲರಿಗೆ ಹೇಳ್ತೀನಿ ಯಾರೆಲ್ಲ ಸೆಕೆಂಡ್ ಪಿಯುಸಿ ಎಕ್ಸಾಮ್ ಬರೆದಿದ್ದಾರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಏನಪ್ಪ ಗುಡ್ ನ್ಯೂಸ್ ಅಂದ್ರೆ ಹೇಳ್ಬೇಕ್ರೆ ಈಗ ನೀವು ನೋಡ್ಕೊಳ್ಬೋದು ನೀವು ಎಕ್ಸಾಮ್ ಬರೆದಿದ್ದಾರೆ ನಿಮ್ಗೆ ಈಗ ನಮ್ಮೊಂದು ಈ ಕರ್ನಾಟಕ ಅಂದ್ರೆ ಪ್ರತಿಯೊಬ್ಬರು ಕೂಡ ಸೆಕೆಂಡ್ ಪಿಯುಸಿ ಎಕ್ಸಾಮ್ ಬರೆದಿದ್ದಾರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಆದ್ರೆ ಬಟ್ ಹೋದ ವರ್ಷ ಏನಾಯ್ತು ಅಂದ್ರೆ ಹೋದ ವರ್ಷ ಏನಿತ್ತು ಅದು ನಿಮ್ಗೆ ಸ್ವಲ್ಪ ಎಕ್ಸಾಮ್ ಪ್ರಾಬ್ಲಮ್ ಆದ್ರಿಂದ ಸ್ವಲ್ಪ ಈ ಸಿಲೆಬಸ್ ಚೇಂಜ್ ಆಗೋದು ಈ ರೀತಿ ಕಾರಣಕ್ಕೋಸ್ಕರ ಸ್ವಲ್ಪ ಎಕ್ಸಾಮ್ ಇಂದ ಪ್ರಾಬ್ಲಮ್ ಇತ್ತು ಸ್ವಲ್ಪ ಆದ್ರೆ ಬಟ್ ಈಗ ಏನಿದೆ ಈಗ ಆಲ್ಮೋಸ್ಟ್ ನಿಮ್ಮೊಂದು ಸೆಕೆಂಡ್ ಪಿಸಿ ಏನು ಎಕ್ಸಾಮ್ ಬರೆದಿದ್ದಾರೆ ನಿಮ್ಮೊಂದು ಎಕ್ಸಾಮ್ ಆನ್ಸರ್ ಪೇಪರ್ ಏನು ಅಂದ್ರೆ ಆನ್ಸರ್ ಪೇಪರ್ ಏನು ನೀವು ಬರೆದಿದ್ದಾರೆ ಅದು ಈಗ ಆಲ್ಮೋಸ್ಟ್ ಆನ್ಸರ್ ಪೇಪರ್ ಏನಿದೆ ಈ ವ್ಯಾಲ್ಯುವೇಷನ್ ಈಗಾಗಲೇ ಕಂಪ್ಲೀಟ್ ಆಗೋದಕ್ಕೆ ಬಂದಿದೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋದಕ್ಕೆ ಬಂದಿದೆ ನೀವು ಬರೆದಿದ್ದಂಥ ಆನ್ಸರ್ ಪೇಪರ್ ಮೇನ್ ಚೆಕಿಂಗ್ ನಡೀತಿದ್ದಾರೆ ಈ ವ್ಯಾಲ್ಯುವೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋದಕ್ಕೆ ಬಂದಿದೆ ಅದ್ರ ಜೊತೆಗೆ ನಿಮ್ಮ ನನಗೆ ಗುಡ್ ನ್ಯೂಸ್ ಅಂತ ಹೇಳಿದೆ ಏನಪ್ಪ ಗುಡ್ ನ್ಯೂಸ್ ಅಂದ್ರೆ ಹೇಳ್ಬೇಕು ಈಗ ನೀವು ಬರೆದಂತ ಎಕ್ಸಾಮ್ ಏನಿದೆಲ್ಲ ಈ ವರ್ಷ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಏನಿದೆಲ್ಲ ಅದು ಏನು ಮಾಡಿದ್ದಾರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಆಲ್ರೌಂಡ್ ಏನು ಮಾಡಿದ್ದಾರೆ ಹೇಳ್ಬೇಕ್ರೆ 20-25% ಮಾರ್ಕ್ಸ್ ಇನ್ಕ್ರೀಸ್ ಮಾಡಿದ್ದಾರೆ ಇನ್ಕ್ರೀಸ್ ಅಂದರೆ ಯಾವ ರೀತಿ ಅಂದ್ರೆ ವಾದ ವರ್ಷ ನೋಡ್ಕೊ ಅಂದರೆ ವಾದ ವರ್ಷ ನೀವು ನೋಡಿರ್ಬೋದು ಹುಡುಗರು ಸ್ವಲ್ಪ ಅಂದರೆ ವಾದ ವರ್ಷ ಯಾವ ರೀತಿ ಇತ್ತು ಅಂದರೆ ಒಂದು ಈಗ ಎಷ್ಟು ಒಂದು 100 ಜನ ಎಕ್ಸಾಮ್ ಬರೆದಿದ್ದಾರೆ ಅಂದರೆ ಆ ಥರದಲ್ಲಿ 60% ಮಾತ್ರ ಪಾಸ್ ಆಗಿತ್ತು ಇನ್ನು 40% ಏನು ಸ್ಟೂಡೆಂಟ್ ಏನಿದ್ದಾರೆ ಅವ್ರು ಫೇಲ್ ಆಗಿದ್ರು ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಬೇಜಾರಾಗಿತ್ತು ಆದರೆ ಬಟ್ ಈಗ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅವರು ನಮ್ಮ ಶಿಕ್ಷಣ ಸಚಿವರಾದಂಥ ಬಿ ಸಿ ನಾಗೇಶ್ ಅವರು ಹೇಳಿದ್ದಾರೆ ಏನಪ್ಪ ಅಂದರೆ ಆಲ್ಮೋಸ್ಟ್ 20-25% ಇನ್ಕ್ರೀಸ್ ಮಾಡಿದ್ವಿ ನನಗೆ ಎಕ್ಸಾಂಪಲ್ ಆಗಿ ಹೇಳ್ಬೇಕಪ್ಪ ಏನಪ್ಪ ಅಂದ್ರೆ ಈಗ ನಮ್ಮೊಂದು ಗ್ರೂಪ್ ಇದೆ ಒಂದು ಏನಿದೆ ಎಕ್ಸಾಮ್ ಸೆಂಟರ್ ಇದೆ ಎಕ್ಸಾಮ್ ಸೆಂಟರ್ ಒಂದು ಕ್ಲಾಸ್ ಇದೆ ಆ ಕ್ಲಾಸ್ ಅಲ್ಲಿ ಎಷ್ಟು ಜನ 100 ಜನ ಇದ್ದಾರೆ ನಮ್ಮ ಜೊತೆ 100 ಜನ ಫ್ರೆಂಡ್ಸ್ ಇದ್ದಾರೆ ಆ 100 ಜನದಲ್ಲಿ ಮಿನಿಮಮ್ ಇಲ್ಲಂದ್ರಿಂದ 85 ಜನರು ಪಾಸ್ ಆಗಿದ್ದಾರೆ ಇನ್ನು 85% ಸ್ಟೂಡೆಂಟ್ ಎಲ್ಲ ಪಾಸ್ ಆಗುತ್ತಾರೆ ಅಂತ ಅವ್ರು ಹೇಳಿದ್ದಾರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಆದರೆ ಯಾರೆಲ್ಲ ಎಕ್ಸಾಮ್ ಬರೆದಿದ್ದಾರೆ ಅವರೆಲ್ಲರೂ ಕೂಡ ಗುಡ್ ನ್ಯೂಸ್ 10-20 ಇನ್ಕ್ರೀಸ್ ಅದ್ರ ಜೊತೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೂಡ ಇದೆ ಅಂದರೆ ಆನ್ಲೈನ್ ಸ್ವಲ್ಪ ಇದನ್ನಾಗೋದ್ರಿಂದ ನಿಮಗೆ ಕೂಡ ಒಂದು ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ತುಂಬ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದರಿಂದ ಏನಾಗುತ್ತೆ ಯಾರು ಕೂಡ ಸ್ಟೂಡೆಂಟ್ ಫೇಲ್ ಆಗಲ್ಲ ಎಲ್ಲರೂ ಕೂಡ ಪಾಸ್ ಆಗ್ತಾರೆ ಇದು ಮೊದಲನೇ ಪ್ರತಿಯೊಬ್ಬ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ ಇದ್ದೀರ ಎಲ್ಲರೂ ಕೂಡ ಖುಷಿ ಆಯ್ತಲ್ಲ ಖುಷಿ ಆದರೆ ಜಸ್ಟ್ ನೀವು ಲೈಕ್ ಮಾಡ್ಕೊಳ್ಳಿ ನನಗೆ ಖುಷಿ ಆಗುತ್ತೆ ನೀವು ಎಷ್ಟು ಲೈಕ್ ಮಾಡ್ತೀರಾ ಅದ್ರ ಜೊತೆಗೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅದನ್ನು ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ ಏಪ್ರಿಲಲ್ಲಿ ಮಂತಲ್ಲಿ ಬರುತ್ತೆ ಯಾವಾಗ ಬರುತ್ತೆ ಬರ್ತಾರೆ ಸೆಕೆಂಡ್ ಪಿ ಸಿ ಎಕ್ಸಾಮ್ ಅಂತ ಕೇಳ್ತಾರೆ ಮೊದಲೇ ಹೇಳ್ಬಿಡ್ತೀನಿ ಏಪ್ರಿಲ್ ಮಂತ್ ಅಂದರೆ ಈ ತುಂಬ ಜನ ಏನಂತಂದರೆ ಈ ಮಂತಲ್ಲಿ ಬರುತ್ತೆ ಬರ್ತಾರೆ ಈ ಮಂತಲ್ಲಿ 3 ವೀಕ್ ಅಂದರೆ 3 ವೀಕಲ್ಲಿ ಬರುತ್ತೆ ಅಂದರೆ ಈ ಮಂತ್ ಏಪ್ರಿಲ್ 25 ಬರುತ್ತೆ ಆ ಡೇಟಿಗೆ ಬರುತ್ತೆ ಅಂತ ಕೇಳ್ತಾರೆ ಅದು ಯಾವುದೂ ಇಲ್ಲ ಮೊದಲೇ ಹೇಳ್ಬಿಡ್ತೀನಿ ಯಾವುದೇ ಒಂದು ನಮ್ಮ ಇಂಡಿಯನ್ ಗೌರ್ಮೆಂಟ್ನಿಂದ ಗೌರ್ಮೆಂಟ್ನಿಂದ ಅಂದರೆ ನಮ್ಮ ಶಿಕ್ಷಣ ಇಂಡಿಯನ್ ಗೌರ್ಮೆಂಟಿಂದ ಯಾವುದೇ ಒಂದು ಇಲಿಕೆಯಿಂದ ಯಾವುದೇ ಒಂದು ಡೇಟ್ ಅನೌನ್ಸ್ಮೆಂಟ್ ಆಗಿಲ್ಲ ಫಿಕ್ಸ್ ಆಗಿಲ್ಲ ಇದೇ ಡೇಟಿಗೆ ರಿಸಲ್ಟ್ ಬಿಡ್ತೀವಿ ಇದೇ ಡೇಟಿಗೆ ರಿಸಲ್ಟ್ ಬಿಡ್ತೀವಿ ಅಂತ ಗೊತ್ತಿಲ್ಲ ಅಂದರೆ ಅದನ್ನ ಇನ್ನೂ ಮಾಡಿಯಲ್ಲ ಪಬ್ಲಿಕ್ ಅಂದರೆ ಅದು ಅನೌನ್ಸ್ಮೆಂಟ್ ಮಾಡಿಯಲ್ಲ ಅನೌನ್ಸ್ಮೆಂಟ್ ಇದು ಯಾವುದೋ ಒಂದು ಡೇಟಿಗೆ ಇನ್ನೂ ರಿಸಲ್ಟ್ ಬರಲ್ಲ ರಿಸಲ್ಟ್ ಬರೋಂಗಿತ್ತು ಅಂದರೆ ಮುಂಚೆನೆ ಅಂದರೆ 3 ದಿನದ ಮುಂಚೆನೆ ಅನೌನ್ಸ್ಮೆಂಟ್ ಮಾಡ್ತಾರೆ 3 ದಿನದ ಮುಂಚೆನೆ ಎಲ್ಲ ಅಂದರೆ ಎಲ್ಲ ವಿದ್ಯಾರ್ಥಿಗಳು ತಿಳಿಸುತ್ತಾರೆ ಎಲ್ಲರಿಗೂ ಗೊತ್ತಾಗುತ್ತೆ ರಿಸಲ್ಟ್ ಯಾವಾಗ ಬರ್ತಾ ಅಂತಾರೆ ಬಟ್ ಈಗ ಏನು ಮಂತ್ ಇದೆ ಈ ಏಪ್ರಿಲ್ ಮಂತಲ್ಲಿ ಬರುತ್ತೆ ಆ ಮಂತಲ್ಲಿ ಬರ್ತಂತೆ ತುಂಬ ಜನ ಹೇಳ್ತಾರೆ ಆ ಡೇಟಿಗೆ ಬರುತ್ತೆ ಆದ್ರೆ ಬಟ್ ಬರಲ್ಲ ಎಕ್ಸಾಮು ಇದು ಇನ್ನೂ ರಿಸಲ್ಟ್ ಎಕ್ಸಾಮ್ ಡೇಟಿಂದ ಇನ್ನೂ ಫಿಕ್ಸ್ ಆಗಿಲ್ಲ ಮೇನ್ ಇಂಪಾರ್ಟೆಂಟ್ ಇನ್ನೂ ನಿಮ್ಮ ಈ ವ್ಯಾಲ್ಯೂಯೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೂ
ಕಂಪ್ಲೀಟ್ ಆಗೋ ಇದರಲ್ಲಿದೆ, ಈಗ ನಡೀತಿದೆ, ಇನ್ನು ಈ ಎವಾಲ್ಯೂಷನ್ ಕಂಪ್ಲೀಟ್ ಆದ ನಂತರ ನಿಮ್ಮ ಎಕ್ಸಾಮ್ ರಿಸಲ್ಟ್ ಬಿಡ್ತಾರೆ ಅಂತ. ಈ ಒಂದು ನೋಡೋಕೆ ಪ್ರತಿ ವರ್ಷ ಸೆಕೆಂಡ್ ಪಿ ಸಿ ಎಕ್ಸಾಮ್ ರಿಸಲ್ಟ್ ಅಂದ್ರೆ ಸೆಕೆಂಡ್ ಪಿ ಸಿ ಎಕ್ಸಾಮ್ ಬರೆದಂತ ಪ್ರತಿ ಒಬ್ಬ ಸ್ಟೂಡೆಂಟ್ ಗುಡ್ ನ್ಯೂಸ್ ಅಂತ ಹೇಳಿದೆ. ನಿಮ್ ಗುಡ್ ನ್ಯೂಸ್ ಹೇಳಿದೀನಿ, 10-25% ತುಂಬಾ ಇನ್ಕ್ರೀಸ್ ಆಗುತ್ತಲ್ಲ, ತುಂಬಾ ಖುಷಿ. 20-25% ಇನ್ಕ್ರೀಸ್ ಆದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ, ಪಾಸ್ ಆಗ್ತಾರೆ ಎಲ್ಲರೂ. ನಾನು ಕೂಡ ಕೇಳ್ತೇನೆ, ಎಲ್ಲರೂ ಕೂಡ ಪಾಸ್ ಆಗಲಿ, ಎಲ್ಲ ನಮ್ಮ ಸ್ಟೂಡೆಂಟ್ ಮುಂದ್ಗಡೆ ಬರಲಿ. ನೂಕುಲಿ ಅಂತ ಇವತ್ತು ಮತ್ತೆ ಪ್ರತಿ ಒಬ್ಬ ಕ್ಯಾಂಡಿಡೇಟ್ಸ್ ಫೈವ್ ಮೆಂಬರ್ಸ್ ಎಲ್ಲರಿಗೆ ಅಂತ. ಅದ್ರ ಜೊತೆಗೆ ನಿಮ್ಗೆ ಹೇಳ್ತೇನೆ, ಗರ್ಲ್ಸ್ ಅಂಡ್ ಬಾಯ್ಸ್, ನಿಮ್ಮ ಫ್ರೆಂಡ್ಸ್ ಕೂಡ ನಿಮ್ಮ ಸ್ಕೂಲ್ ಗ್ರೂಪ್ ಇದ್ರೆ ಅಲ್ಲಿ ಕೂಡ ನಾನು ಶೇರ್ ಮಾಡ್ಕೊಳ್ಳಿ, ನಾನು ನೋಡಿ ಅವ್ರಿಗೆ ಗೊತ್ತಾಗಲಿ ಅಂತ. ಇವತ್ತು ಮುಸ್ತಿನ ಪ್ರತಿ ಒಬ್ಬ ಕ್ಯಾಂಡಿಡೇಟ್ಸ್ ಫೈವ್ ಮೆಂಬರ್ಸ್ ಎಲ್ಲರೂ ಜೇನು ನಂತರ ಮತ್ತೆ ನಾವು ಸಿಗ್ತೇನೆ ಎಲ್ಲರಿಗೆ. ಬಾಯ್.